श्री गुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विभुतासुरसौख्यदुःखसत्कारणाय विगताय नमो नमस्ते। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। भवति अदनुभावादेडमूकोऽपि वाग्निः जडमपिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निदत्तां सन्निधिं मानसे च। बुद्धिर्बलं मे शोद्धैर्यं निर्भयत्वमरोगताः अजाड्यं वाक्पटुत्वञ्च हनुमत्स्मरणात् भवेत्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। यद्बृन्दावनपूर्वतः फलवती धात्री जगत्पावनी याम्यायान्तु पिनाकिनी चलदलो मूर्तित्रयाधिष्ठितः। वारुण्यादिशिवामतप्रतिकृतो छायाकृतातिन्त्रिणी तद्बृन्दावनमज्जगो गुरुवरो भूयात्सरश्रेयसे। भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसंहिताः। मूकोऽपि यत्प्रसादेन मुकुन्दशयनायते राजराजायते रिक्तं राघवेन्द्रं तमाश्रयेत्। सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान्नोन्यायसुधारतान् ज्ञानवैराग्यभक्त्यादि सद्गुणाब्धिम्यतीश्वरम् श्रीमत्सत्यात्मतीर्थाख्यं वन्दे ज्ञानाभिवृद्धये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। हरिः ॐ। श्रियःकान्ताय कल्याणनिधये निधयेर्तिनां श्रीवेङ्कटनिवासाय श्रीनिवासाय मङ्गलम्। ब्रह्मरुद्रादिवन्द्यं त्वां भजे वेङ्कटनायकं निवारय स्वानिष्ठानि साधयेष्ठानि माधव। हरिः ओम्। ಇಲ್ಲಿಯವರೆಗೆ ಶತಾನಂದ ಮುನಿಗಳು ಜನಕ ಮಹಾರಾಜನಿಗೆ ಮೊದಲಿಗೆ ಕೃತಯುಗದಲ್ಲಿ ಈ ಪರ್ವತಕ್ಕೆ ಏನು ಹೆಸರು ಬಂತು ಅಂತ ಕೇಳಿದ್ದಕ್ಕೆ ಕೃತಯುಗದಲ್ಲಿ ಇದನ್ನು ವೃಷಭಾಚಲ ಅಂತ ಕರೀತಾರೆ ಅಂತ ತಿಳಿಸಿಕೊಟ್ರು. ಆಮೇಲೆ ತ್ರೇತಾಯುಗ, ತ್ರೇತಾಯುಗದಲ್ಲಿ ಈ ಪರ್ವತಕ್ಕೆ ಏನೆಂದು ಕರೀತಾರೆ ಅಂತ ಜನಕ ಮಹಾರಾಜ ಪ್ರಶ್ನೆ ಮಾಡಿದ್ದಕ್ಕೆ ತ್ರೇತಾಯುಗದಲ್ಲಿ ಇದನ್ನು ಅಂಜನಾಚಲ ಅಂತ ಕರೀತಾರೆ ಅಂತ ಹೇಳಿದರು. ಇನ್ನು ದ್ವಾಪರಯುಗದಲ್ಲಿ ಏನೆಂದು ಕರೀತಾರೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ದ್ವಾಪರಯುಗದಲ್ಲಿ ಶೇಷಾಚಲ ಅಂತ ಕರೀತಾರೆ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟರು. ಇನ್ನು ಮುಂದೆ ಜನಕರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಶತಾನಂದ ಮುನಿಗಳನ್ನು ಕುರಿತು. ಏನೆಂದರೆ ಕಲೋ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನಿ ಅಂತ. ನೀವು ಕಲಿಯುಗದಲ್ಲಿ ಈ ಪರ್ವತವನ್ನು ವೆಂಕಟಾಚಲ ಅಂತ ಕರೀತಾರೆ ಅಂತ ಹೇಳಿದರು. ವೆಂಕಟಾಚಲ ಅಂತ ಯಾಕೆ ಕರೀತಾರೆ, ಅದರ ಮಹಿಮೆಯನ್ನು ತಿಳಿಸಿ ಅಂತ ಈ ರೀತಿಯಾಗಿ ಜನಕ ಮಹಾರಾಜ ಶತಾನಂದ ಮುನಿಗಳಿಗೆ ಕೇಳ್ತಾನೆ. ಅದಕ್ಕೆ ಶತಾನಂದ ಮುನಿಗಳು ಹೇಳ್ತಾರೆ, ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಅಂತ. ಹಿಂದೆ ಕಾಲಹಸ್ತಿ ಎನ್ನುವಂತಹ ರಾಜ್ಯದಲ್ಲಿ ಪುರಂದರ ಎನ್ನುವಂತಹ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದಂತೆ. ಆ ಬ್ರಾಹ್ಮಣ ಹೇಗಿದ್ದ ಅಂತಂದರೆ ಸೋಮಯಾಜಿ ಅಂತ ಹೇಳ್ತಾರೆ. ಅವನು ಏನಂತಂದರೆ ಸೋಮಯಾಗವನ್ನು ಮಾಡ್ತಾ ಇದ್ದಂತೆ. ಸೋಮಯಾಗವನ್ನು ಸುಮ್ಮನೆ ಏನೋ ಯಾಗವನ್ನು ಮಾಡಬೇಕು ಹೇಳಿದ್ದಾರೆ ಅಂತ ಮಾಡೋದಲ್ಲ, ಆ ಯಾಗ ಮಾಡಲಿಕ್ಕೆ ಏನು ಹವಿಸಬೇಕೋ ಯಾವ ರೀತಿಯಾಗಿ ಆ ಯಾಗವನ್ನು ಮಾಡಬೇಕೋ ಆ ರೀತಿಯಾಗಿ ಮಾಡ್ತಾ ಇದ್ದಂತೆ. ಅವನು ಸುಮ್ಮನೆ ಏನೋ ಯಾಗವನ್ನು ಮಾಡಬೇಕು ಹೇಳಿದ್ದಾರೆ ಯಾಗವನ್ನು ಮಾಡೋದು ಅಂತ ಈ ರೀತಿಯಾಗಿ ಯಾಗವನ್ನು ಮಾಡ್ತಾ ಇದ್ದಿದ್ದಿಲ್ಲ. ಕಿಂತು ಆ ಯಾಗವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದ. ಅಂತಹ ಪುರಂದರ ಎನ್ನುವಂತಹ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿದ್ದ. ಆ ಬ್ರಾಹ್ಮಣನಿಗೆ ಮದುವೆ ಆದರೂ ಕೂಡ ಪುತ್ರ ಸಂತಾನ ಆಗಿರೋದಿಲ್ಲ ಬಹಳ ವರ್ಷಗಳ ಕಾಲ. ಆ ಪುತ್ರ ಸಂತಾನ ಆಗಿಲ್ಲ ಅಂತ ಇವನು ಏನು ದುಃಖಪಟ್ಟು ಏನಿರೋದಿಲ್ಲ. ಇವನ ಪ್ರತ್ಯೇಕ ಇವನು ದೇವರ ಧ್ಯಾನ ಯಾಗಗಳನ್ನು ಮಾಡೋದು ಎಲ್ಲವನ್ನೂ ಮಾಡ್ತಾ ಇರ್ತಾನೆ. ಹೀಗೆ ಸ್ವಲ್ಪ ದಿನ ಆ ಕೂಡಲೇ ದೈವೇನ ಪೂರ್ವ ಪುಣ್ಯೇನ ಪುತ್ರೋಭೂತ್ ಅಂತ ಹೇಳ್ತಾರೆ.
ಏನಂತಂದರೆ ಅವನು ಪುತ್ರ ಸಂತಾನ ಆಗಿಲ್ಲ ಅಂತ ಹೇಳಿ ದುಃಖವನ್ನು ಪಡೆದೇ ಭಗವಂತರಲ್ಲಿಯೇ ರತನಾಗಿ ಅವರ ಪೂಜಾದಿಗಳನ್ನೇ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ದೇವರ ಸಂಕಲ್ಪದಿಂದ ಅವನಿಗೆ ಏನಾಗ್ತದೆ ಅಂತಂದ್ರೆ ಅವನ ಹಿಂದಿನ ಪುಣ್ಯದಿಂದ ಅವನಿಗೆ ಒಬ್ಬ ಪುತ್ರ ಹುಡ್ತಾನೆ. ಆ ಪುತ್ರ ಹುಡ್ತಾನೆ, ಹುಟ್ಟಿದ ನಂತರ ಅವನಿಗೆ ಷೋಡಶ ಸಂಸ್ಕಾರಾದಿಗಳನ್ನೆಲ್ಲ ಮಾಡ್ತಾರೆ, ಮಾಡಿ ಅವನಿಗೆ ಮಾಧವ ಅಂತ ಈ ರೀತಿಯಾಗಿ ನಾಮಕರಣವನ್ನು ಮಾಡ್ತಾರೆ. ಈ ಮಾಧವ ಹೇಗಿದ್ದ ಅಂತ ಹೇಳ್ತಾರೆ. ಏನಂತಂದರೆ ಈ ಮಾಧವ ವೇದ ವೇದಾಂಗ ತತ್ವಜ್ಞ ಸರ್ವವಿದ್ಯಾ ವಿಶಾರದ ಅಂತ. ಇವನು ಮಾಧವ ಹುಟ್ಟಿದ ತಕ್ಷಣ ಇವನಿಗೆ ಎಲ್ಲ ಸಂಸ್ಕಾರಾದಿಗಳನ್ನು ಮಾಡಿ ಉಪನಯನವನ್ನು ಮಾಡಿ ಇವನನ್ನು ಗುರುಕುಲಕ್ಕೆ ಕಳಿಸಿದ್ರಂತೆ. ಗುರುಕುಲಕ್ಕೆ ಕಳಿಸಿ ಎಲ್ಲ ವೇದಾಭ್ಯಾಸ, ವೇದಾಂಗ ತತ್ವಜ್ಞ, ವೇದಗಳು ಮತ್ತು ಶಾಸ್ತ್ರಗಳು ಎಲ್ಲದರ ಅಧ್ಯಯನವನ್ನು ಮಾಡಿದ್ದ. ಬರೀ ಅಧ್ಯಯನವನ್ನು ಮಾಡುವುದಲ್ಲ, ಚೆನ್ನಾಗಿ ಅದರಲ್ಲಿ ಪಟು ಆಗಿದ್ದ. ಅವನು ಪಟುವಾಗಿ ಈ ಎಲ್ಲ ವೇದಾಂತ ವೇದಗಳ ಅಧ್ಯಯನವನ್ನು ಮಾಡಿದ್ದ. ಮುಂದೆ ಅವನಿಗೆ ವಿವಾಹದ ಸಮಯ ಬಂದಿದೆ. ವಿವಾಹದ ಸಮಯ ಬಂದಾಗ ಅವರ ತಂದೆ ಅವನನ್ನು ವಿವಾಹವನ್ನು ಮಾಡಲಿಕ್ಕೆ ಕನ್ಯೆಯನ್ನು ಹುಡುಕಿದ್ದಾರೆ. ಒಬ್ಬ ಕನ್ಯೆ ಸಿಕ್ಕಿದ್ದಾಳೆ. ಆ ಕನ್ಯೆಯ ಹೆಸರು ಏನಂತಂದರೆ ಚಂದ್ರಲೇಖಾ ಅಂತ. ಒಳ್ಳೆಯ ಶ್ರೇಷ್ಠ ವಧು. ಆ ವಧುವನ್ನು ಕರೆದುಕೊಂಡು ಬಂದು ಈ ಮಾಧವ ಎನ್ನುವಂತಹ ಬ್ರಾಹ್ಮಣನಿಗೆ ಮದುವೆಯನ್ನು ಮಾಡಿದ್ದಾರಂತೆ. ಇಬ್ಬರೂ ಕೂಡ ಸೌಖ್ಯದಿಂದ ಇರ್ತಾರೆ. ಆ ಕನ್ಯೆ ಹೇಗಿದ್ದಳು, ಆ ಚಂದ್ರಲೇಖೆ ಇವನನ್ನು ಮಾಧವನನ್ನು ಮದುವೆ ಆದಂತಹ ಆ ಕನ್ಯೆ ಹೇಗಿದ್ದಳು ಎಂದು ತಿಳಿಸ್ತಾರೆ. ಏನಂತಂದರೆ ಪತ್ಯೋ ಸುಪ್ತೆ ಸ್ವಯಂ ಶಿಷ್ಯೆ ಪತ್ನೋ ಭುಂಕ್ತೆ ತ್ವಭುಂಕ್ತೆ ಚ ಅಂತ. ಏನಂದರೆ ಇವನ ಪತಿ ಮಲ್ಕೊಂಡ ಮೇಲೆ, ಅಂತಂದರೆ ಅವನು ಮಲಗಿದ ಮೇಲೆ ಅವನ ಕಾಲನ್ನು ಒತ್ತಿ ಅವನ ಸೇವೆಯನ್ನು ಮಾಡಿ ಇವಳು ಮಲ್ಕೋತಿದ್ಲಂತೆ. ಮತ್ತೇನಂತಂದರೆ ಅವನು ಭೋಜನವನ್ನು ಮಾಡುವವರೆಗೂ ಈಕೆ ಭೋಜನವನ್ನು ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ಆ ಚಂದ್ರಲೇಖೆ ಇದ್ದಳು ಅಂತ ತಿಳಿಸ್ತಾರೆ. ಇದರಿಂದ ನಾವು ಏನು ತಿಳ್ಕೋಬೇಕಂತಂದರೆ ಪತಿಯ ಸೇವೆಯನ್ನು ಪತ್ನಿಯಾದವಳು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾರೆ ಪುರಾಣದಲ್ಲಿ. ಈಗಿನ ಕಾಲದಲ್ಲಿ ಗಂಡ ಉಂಡಿರ್ತಾನೋ ಏನು ಮಾಡಿರ್ತಾನೋ ಗೊತ್ತಿಲ್ಲ, ಇವರಂತೂ ಊಟ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಮಾಡಬಾರದು ಅಂತ ತೋರಿಸ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ. ಏನಂತಂದರೆ ಪತಿ ಮನೆಗೆ ಬಂದ ನಂತರದಲ್ಲಿ ಅವನಿಗೆ ಭೋಜನಾದಿಗಳನ್ನು ಹಾಕಿ ಆಮೇಲೆ ಇವರು ಊಟ ಮಾಡ್ತಾಯಿದ್ರು. ಆಮೇಲೆ ಮಲಗುವ ಮುಂಚೆ ಅವನ ಕೈಕಾಲುಗಳನ್ನು ಒತ್ತಿ ಅವನ ಸೇವೆಯನ್ನು ಮಾಡಿ ಮುಂದೆ ಇವರು ಮಲಗುತ್ತಾ ಇದ್ದರು ಅಂತ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಇದೇ ರೀತಿಯಾಗಿ ಈ ಚಂದ್ರಲೇಖೆಯು ಇದ್ಲು. ಇದ್ದಾಗ ಒಂದು ದಿನ ಏನಾಗ್ತದೆ ಅಂತಂದ್ರೆ ಈ ಮಾಧವ ಎನ್ನುವಂತಹ ಬ್ರಾಹ್ಮಣನಿಗೆ ದಿವಾಸಂಗ ಮಾಡಬೇಕು ಅಂತ ಇಚ್ಛೆ ಬರ್ತದೆ. ಅಂದರೆ ಬೆಳಗ್ಗಿನ ಸಮಯದಲ್ಲಿ ಅವನಿಗೆ ಭೋಗ ಮಾಡಬೇಕು ಅಂತ ಇಚ್ಛೆ ಬರ್ತದೆ. ಇಚ್ಛೆ ಬಂದಾಗ ಹೋಗಿ ತನ್ನ ಪತ್ನಿಯ ಹತ್ತಿರ ಹೇಳ್ತಾನೆ, ಹೀಗೆ ನನಗೆ ಸಂಘ ಮಾಡಬೇಕಂತ ಇಚ್ಛೆ ಬಂದಿದೆ, ಆದ್ದರಿಂದ ಸಂಘವನ್ನು ಮಾಡೋಣ ಅಂತ ಈ ರೀತಿಯಾಗಿ ಹೇಳಿದಾಗ ಆ ಚಂದ್ರಲೇಖೆ ಹೇಳ್ತಾಳಂತೆ. ಏನಂತಂದರೆ ತತ್ರಾಪಿ ದಿವಸ ಕ್ರೀಡಾಂ ಅಯುಕ್ತಾನ ಮುನಯೋ ವಿದುಹು ಅಂತ. ಏನಂತಂದರೆ ದಿವಾಸಂಗವನ್ನು ಮಾಡಬಾರದು ಅಂತ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಇದು ಸರಿಯಲ್ಲ, ದಿವಾಸಂಗ ಮಾಡುವುದು ಸರಿಯಲ್ಲ ಅಂತ ಆ ಚಂದ್ರಲೇಖೆಯು ಆಕೆಯ ಗಂಡನಾದಂತಹ ಈ ಮಾಧವನಿಗೆ ಹೇಳ್ತಾಳೆ. ಆದರೂ ಕೂಡ ಅವನು ಕೇಳೋದಿಲ್ಲ. ಮತ್ತೆ ಹೇಳ್ತಾಳೆ ಏನಂತಂದರೆ ನಿಕೇತನೆ ಪಿತಾ ಮಾತಾ ಚ ಅಗ್ನಿಹೋತ್ರಂ ಚ ವೇದರಾಟ್ ಅಂತ ಹೇಳ್ತಾರೆ. ಏನಂತಂದರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಮತ್ತು ಪ್ರತಿನಿತ್ಯದಲ್ಲಿಯೂ ಕೂಡ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ. ಆದ ಕಾರಣ ದಿವಾಸಂಗ ಮಾಡುವುದು ಅಷ್ಟು ಸರಿಯಲ್ಲ, ಬೇಡ ಅಂತ ಅವನ ಆಕೆಯ ಗಂಡನಿಗೆ ಹೇಳ್ತಾಳೆ. ಆದರೂ ಕೂಡ ಅವನ ಗಂಡ ಕೇಳೋದಿಲ್ಲ. ಕೊನೆಗೆ ಆ ಚಂದ್ರಲೇಖೆಗೆ ಏನೂ ತೋಚದೆ ಆಕೆ ಹೇಳ್ತಾಳೆ ಏನಂತಂದ್ರೆ ಗಚ್ಚಾಮಿ ಜಲಹೇತುಸ್ತು ಹೇತೋಸ್ತು ಗಚ್ಚತ್ವಂ ಪುರತೋ ಮಮ ಅಂತ. ನಾನು ಮನೆಯಲ್ಲಿ ಸಂಘ ಮಾಡೋದು ಬೇಡ, ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ, ಆದ್ದರಿಂದ ನಾನು
ನೀರು ತರಲಿಕ್ಕೆ ಅಂತ ಹೊರಗಡೆಗೆ ಹೋಗ್ತೇನೆ. ನಾನು ಹೋದ ನಂತರದಲ್ಲಿ ನೀನು ಕೂಡ ನನ್ನನ್ನು ಹಿಂಬಾಲಿಸಿಕೊಂಡು ಬಾ ಅಂತ ಈ ರೀತಿಯಾಗಿ ಹೇಳಿ ಆ ಚಂದ್ರಲೇಖೆಯು ಹೋಗ್ತಾಳೆ. ಹೋದ ನಂತರದಲ್ಲಿ ಇವನೂ ಕೂಡ ತದಾ ಜಗಾಮ ರಾಜೇಂದ್ರ ಕುಶಾರ್ಥಂತು ಸ್ವಭಾವತಃ, ಇವನೂ ಕೂಡ ಏನು ಮಾಡ್ತಾನಂತಂದರೆ ಕುಶವನ್ನು ತರಬೇಕು ಅಂತ ಹೇಳಿ ಅವಳು ಹೋಗಿರತಕ್ಕಂತಹ ಸ್ಥಳಕ್ಕೆ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಹೋಗುವಂತಹ ಹೊತ್ತಿನಲ್ಲಿ ಅವಳು ಮುಂದೆ ಹೋಗಿರ್ತಾಳೆ, ಇವನು ಹಿಂದೆ ಹೋಗ್ತಾ ಇರ್ತಾನೆ. ಹೋಗುವಂತಹ ಹೊತ್ತಿನಲ್ಲಿ ಒಬ್ಬ ಸ್ತ್ರೀಯನ್ನು ನೋಡ್ತಾನೆ. ಆ ಸ್ತ್ರೀಯನ್ನು ನೋಡಿ ಇವನು ಮೋಹಿತನಾಗ್ತಾನೆ. ಮೋಹಿತನಾಗಿ ಇವನು ಏನು ಮಾಡ್ತಾನಂತಂದರೆ ಮುಂದೆ ಅವಳ ಹೆಂಡತಿಯ ಹತ್ರ ಹೋಗ್ತಾನೆ. ಹೋಗಿ ಹೇಳ್ತಾನೆ, ಇಲ್ಲ ನಿನ್ನನ್ನು ಪರೀಕ್ಷೆ ಮಾಡಬೇಕೆಂದು ನಾನು ಈ ರೀತಿಯಾಗಿ ಮಾಡಿದೆ, ನೀನು ಧರ್ಮನಿಷ್ಠೆಯಾಗಿಯೋ ಇಲ್ಲೋ ಅಂತ ನಾನು ತಿಳ್ಕೋಬೇಕಾಗಿತ್ತು, ಅದಕ್ಕೆ ಮಾಡಿದೆ ಅಂತ ಹೇಳ್ತಾನೆ. ಆಕೆಗೆ ಹೇಳಿ ಆಕೆಯನ್ನು ಚಂದ್ರಲೇಖೆಯನ್ನು ಮತ್ತೆ ನೀನು ಮನೆಗೆ ಹೋಗು ಅಂತ ಈ ರೀತಿಯಾಗಿ ಕಳಿಸ್ತಾನೆ. ಆಕೆ ಮನೆಗೆ ಹೋಗ್ತಾಳೆ. ಹೋದ ನಂತರದಲ್ಲಿ ಇವನು ಆ ಪರಸ್ತ್ರೀಯನ್ನು ನೋಡಿರ್ತಾನೆ. ಇವಳು ಹೋಗೋ ತನಕ ಅಲ್ಲೇ ನಿಂತು ಕಾಯ್ತಾನೆ. ಇವಳು ಯಾವಾಗ ಹೋಗ್ತಾಳೋ ಹೋದ ನಂತರದಲ್ಲಿ ಈ ಪರಸ್ತ್ರೀಯನ್ನು ನೋಡಿರ್ತಾನಲ್ಲ, ಆ ಸ್ತ್ರೀ ಹತ್ರ ಹೋಗ್ತಾನಂತೆ ಇವನು. ಹೋಗಿ ಆಕೆಯನ್ನು ಕೇಳ್ತಾನೆ, ಕಾತ್ವಂ ಕಲ್ಯಾಣಿ ಭದ್ರಂ ತೇ ಜನನೀ ಜನಿತಾಚಕಃ, ಆವಾಸವಸ್ತವ ಭದ್ರಂ ತೇ ಕಸ್ಮಿನ್ ರಾಷ್ಟ್ರೇ ವರಾನನೆ ಅಂತ. ಆ ಚಂಡಾಲ ಸ್ತ್ರೀ ಹತ್ರ ಹೋಗಿ ನಿನ್ನ ಊರು ಯಾವುದು, ನೀನು ಎಲ್ಲಿಂದ ಬಂದಿದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ತಾನಂತೆ. ಮಾಡಿದಾಗ ಆ ಚಂಡಾಲ ಸ್ತ್ರೀ ಹೇಳ್ತಾಳೆ, ನನ್ನ ಹೆಸರು ಕುಂತಲ ಅಂತ, ನಾನು ಚಂಡಾಲ ಸ್ತ್ರೀ, ನನ್ನ ದೇಶ ಯಾವುದಂತಂದ್ರೆ ಮಧ್ಯದೇಶದಲ್ಲಿ ನಾನಿರೋದು ಅಂತ ಈ ರೀತಿಯಾಗಿ ಎಲ್ಲ ಹೇಳಿ, ನೀವು ಶ್ರೇಷ್ಠ ಬ್ರಾಹ್ಮಣರು ನನ್ನ್ಯಾಕೆ ಮಾತಾಡಿಸ್ತಾ ಇದ್ದೀರಿ, ನನ್ನನ್ನು ಮಾತಾಡಿಸಬಾರ್ದು ನೀವು ಅಂತೆಲ್ಲ ಹೇಳ್ತಾಳೆ. ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ, ಆದ್ದರಿಂದ ಸಂಘ ಮಾಡಬೇಕು ಎಂದು ಬಂದಿದ್ದೇನೆ ಅಂತ ಈ ರೀತಿಯಾಗಿ ಹೇಳ್ತಾನೆ. ಹೇಳಿದಾಗ ಆ ಕುಂತಲೆಯು ಹೇಳ್ತಾಳೆ, ಆಕೆಯ ಹೆಸರು ಕುಂತಲೆ, ಆ ಚಂಡಾಲ ಸ್ತ್ರೀಯ ಹೆಸರು ಕುಂತಲೆ. ಆಕೆ ಹೇಳ್ತಾಳೆ, ಇಲ್ಲ ನೀವು ಶ್ರೇಷ್ಠರಾದಂತಹ ಬ್ರಾಹ್ಮಣರು, ನಾನಾದರೂ ಕೂಡ ಚಂಡಾಲ ಸ್ತ್ರೀ, ನಾನಾದರೂ ಕೂಡ ಚಂಡಾಳ ಸ್ತ್ರೀ, ಆದ್ದರಿಂದ ನೀವು ನನ್ನ ಸಂಘವನ್ನು ಮಾಡುವುದು ಸರಿಯಲ್ಲ, ನನ್ನ ಜೊತೆ ಮಾತನಾಡುವುದೇ ದೊಡ್ಡ ತಪ್ಪು, ಅಂಥದ್ರಲ್ಲಿ ನೀವು ಸಂಘ ಮಾಡ್ತೇನೆ ಅಂತೀರಿ, ಇದು ಸರಿಯಲ್ಲ ಅಂತ ಈ ರೀತಿಯಾಗಿ ಹೇಳ್ತಾಳೆ. ಹೇಳಿದಾಗ ಇವನು ಹೇಳ್ತಾನೆ ಏನೆಂದರೆ, ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಅಂಗೀಕುರುವಂತಿ ದೇವಾಶ್ಚ ತೇಜಪ್ರಾಧಾನ್ಯ ಕಾರಣ ಅಂತ ಹೇಳ್ತಾನೆ. ನೋಡಿ ಏನಂತಂದರೆ, ಸಮುದ್ರದಲ್ಲಿ ಏನಾಗ್ತದೆ ಅಂತಂದರೆ ಮುತ್ತುರತ್ನಗಳನ್ನು ಸಿಗ್ತವೆ. ಆ ಮುತ್ತುರತ್ನಗಳನ್ನು ಉತ್ತಮರು ಗ್ರಾಹ್ಯ ಅಂದರೆ ಅದನ್ನು ತೆಗೆದುಕೊಳ್ತಾರೆ ಪೂಜಾದಿಗಳನ್ನು ಮಾಡೋದಕ್ಕೆ ಭಗವಂತನಿಗೆ. ಹಾಗೆ ನೀನು ಚಂಡಾಲ ಸ್ತ್ರೀ ಆದರೂ ಕೂಡ ನೀನು ಮುತ್ತುರತ್ನ ಇದ್ದಂತೆ. ಆ ಸಮುದ್ರ ಉಪ್ಪು ನೀರು, ಆ ಉಪ್ಪು ನೀರಿನಲ್ಲಿರತಕ್ಕಂತಹ ಉಪ್ಪು ನೀರನ್ನು ಬಿಟ್ಟು ಕೇವಲ ಅದರಲ್ಲಿರತಕ್ಕಂತಹ ಈ ರತ್ನಾದಿಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ನೀನು ಚಂಡಾಲ ಸ್ತ್ರೀ ಆದರೂ ಕೂಡ ನಿನ್ನ ರೂಪಲಾವಣ್ಯಕ್ಕೆ ನಾನು ಮೋಹಿತನಾಗಿದ್ದೇನೆ, ಆದ್ದರಿಂದ ಸಂಘವನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಎಲ್ಲ ಆ ಮಾಧವನೆನ್ನುವಂತಹ ಬ್ರಾಹ್ಮಣ ಹೇಳ್ತಾನೆ. ಹೇಳಿದಾಗ ಅವಳು ಕೇಳೋದಿಲ್ಲ, ಎಷ್ಟಂದರೂ ಬೇಡ ಅಂತ ಹೇಳ್ತಾ ಇರ್ತಾಳೆ, ಅವರು ಕೇಳ್ತಾ ಇರೋದಿಲ್ಲ. ಆಮೇಲೆ ಆಕೆ ಇನ್ನೊಂದು ಮಾತನ್ನು ಹೇಳ್ತಾಳೆ ಏನಂತಂದರೆ, ಉತ್ತಮಂ ಪದಮಾಸ್ಥಾಯ ನೀಚ ಇಚ್ಛಂತ್ಯದೋಗತಿಂ ಅಂತ ಹೇಳ್ತಾಳೆ. ಏನಂತಂದರೆ, ನೀನು ಉತ್ತಮನಾದವನಾಗಿದ್ದೀಯ, ಉತ್ತಮ ಬ್ರಾಹ್ಮಣ ಜನ್ಮವನ್ನು ಹೊಂದಿದ್ದೀಯ, ನೀನು ನನ್ನಂತಹ ನೀಚರ ಜೊತೆಗೆ ಸೇರಿದರೆ ನೀನು ಅಧೋಗತಿಗೆ ಬೀಳಬೇಕಾಗ್ತದೆ, ಆದ್ದರಿಂದ ನೀನು ನನ್ನ ಜೊತೆಗೆ ಸೇರಬೇಡ ಅಂತ ಈ ರೀತಿಯಾಗಿ ಹೇಳ್ತಾಳೆ. ಅವನು ಆಕೆ ಏನೇ ಹೇಳಿದರೂ ಕೂಡ ಕೇಳಲು ಸಮರ್ಥನಾಗಿರೋದಿಲ್ಲ. ಆಕೆ ಹೇಳ್ತಾನೆ ಇರ್ತಾಳೆ, ಕೇಳ್ತಾನೆ ಇರೋದಿಲ್ಲ. ಆಮೇಲೆ ಇವನನ್ನು ಏನಾದರೂ ಮಾಡಿ ಕಳಿಸಬೇಕು ಅಂತ ಇನ್ನೊಂದು ಮಾತನ್ನು ಕೂಡ ಅವಳು ಹೇಳ್ತಾಳೆ. ಏನಂತಂದರೆ, ಗರ್ಭಾಧಾನ ಇದಂ ವಿದುಹು ಶ್ರೀಮಂತಂ ಕಲ್ಪಯಾಮಾಸುಹು ಮಂತ್ರೈರ್ವೇದೈ ಯಮೈರ್ದ್ವಿಜೈಹಿ ದಶಮೇ ಮಾಸಿ ಸಂಪ್ರಾಪ್ತೆ ಪ್ರಾಸೂತ ಜನನೀತವ
तथैव जातकर्मादि कृतवान् शास्त्रपूर्वकम् अन्नप्राशन चौलादि ब्रह्मवाचनपूर्वकम् अंत हेळ्तारे नोडि आके अवनिगे तिळसरिक्के हेळ्तारे एनंतंद्रे नानु बेरे नीनु बेरे नीनु उत्तमवादंतह ब्राह्मण जातियल्लि हुट्टिद्दीया अंत हेळ्तारे ಏನು ಉತ್ತಮವಾದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೀಯ ಅಂತಂದರೆ ಅಂತಂದರೆ ಅವಳು ಹೇಳ್ತಾಳೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿರಬೇಕಾದರೆ ನಿನಗೆ ಸೀಮಂತವನ್ನು ಮಾಡಿದ್ದಾರೆ ಸೀಮಂತ ಕಾರ್ಯಕ್ರಮವನ್ನು ಮಾಡಿ ಗರ್ಭದಾನಾದಿಗಳನ್ನು ಮಾಡಿದ್ದಾರೆ ಮತ್ತೇನಂತಂದರೆ ನೀನು ಹುಟ್ಟಿದ ತಕ್ಷಣ ನಿನಗೆ ಜಾತಕರ್ಮಾದಿಗಳನ್ನು ಮಾಡಿಸಿದ್ದಾರೆ ಶಾಸ್ತ್ರಪೂರ್ವಕವಾಗಿ ಮತ್ತೇನಂತಂದರೆ ಅನ್ನಪ್ರಾಶನಾದಿಗಳನ್ನು ಮಾಡಿಸಿದ್ದಾರೆ ಪುಣ್ಯವಾಚನಾದಿಗಳನ್ನು ಮಾಡಿ ಅನ್ನಪ್ರಾಶನಾದಿಗಳನ್ನೆಲ್ಲ ಮಾಡಿಸಿದ್ದಾರೆ ಆದ್ದರಿಂದ ನೀನೇನಾಗಿ ಅಂತಂದ್ರೆ ಉತ್ತಮನಾಗಿದ್ದೀಯ ಮತ್ತೇನಂತಂದ್ರೆ ಅಗ್ನಿಸಾಕ್ಷಿ ವಿಧಾನೇನ ಪ್ರಾಪ್ತಧಾರ ಕೃತೋ ಭವಾನ್ ನೀನು ಅಗ್ನಿಸಾಕ್ಷಿಯಾಗಿ ನಿನ್ನ ಪತ್ನಿಯ ಕೈಯನ್ನು ಹಿಡಿದಿದ್ದೀಯ ಇಂತಹ ಉತ್ತಮನಾಗಿದ್ದೀಯ ನೀನು ನಾನಾದರೂ ಕೂಡ ಏನೂ ಇಲ್ಲ ನಾನು ಬರೀ ತಂಡಾಲ ಸ್ತ್ರೀ ನನಗೆ ಯಾವ ಜಾತಕರ್ಮಾದಿಗಳು ಇಲ್ಲ ಯಾವ ಸಂಸ್ಕಾರಗಳೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಇದ್ದೀನಿ ಆದ್ದರಿಂದ ನನ್ನನ್ನು ನೀನು ಸಂಘ ಮಾಡೋದು ಅಷ್ಟು ಸರಿಯಲ್ಲ ಅಂತ ಹೇಳ್ತಾಳೆ ಇಷ್ಟಂದರೂ ಅವ ಕೇಳಲಿಕ್ಕೆ ತಯಾರಿಲ್ಲ ಮತ್ತೆ ಹೇಳ್ತಾಳೆ ಏನಂತಂದರೆ ಕರ್ಣೋ ಹರಿಕಥಾಂ ಶ್ರುತ್ಯ ಪಾವಿತೋ ನಾಸಿಕಾ ತವ ಏತಾದೃಶಸ್ಯ ದೇಹಸ್ಯ ಮಯಾ ಸಂಘ ಕಥಂ ಭವೇತ್ ಅಂತ ಹೇಳ್ತಾಳೆ ಏನಂತಂದರೆ ನಿನ್ನ ಕಿವಿಗಳು ಹರಿಕಥೆಯನ್ನು ಶ್ರವಣ ಮಾಡಿ ಪವಿತ್ರ ಅಂತ ಆಗಿವೆ ನಿನ್ನ ಕಿವಿಗಳು ಹರಿಕಥೆಯ ಶ್ರವಣವನ್ನು ಮಾಡಿ ಪವಿತ್ರ ಅಂತ ಆಗಿದೆ ಆದ್ದರಿಂದ ನೀನು ನನ್ನ ಸಂಘ ಮಾಡುವುದು ಅಷ್ಟು ಸರಿಯಲ್ಲ ಮತ್ತೇನಂತಂದರೆ ಹರ್ಯರ್ಪಿತ ಸುಗಂಧೇನ ಪಾವಿತ ಜಠರಂ ತವ ಮತ್ತೇನಾಗಿದೆ ಅಂತಂದರೆ ನಿನಗೆ ನೀನು ಆ ಭಗವಂತನಿಗೆ ಏರಿಸಿದಂತಹ ಗಂಧಾದಿಗಳನ್ನು ನಿನ್ನ ಮೈ ಮೇಲೆ ಎಲ್ಲ ಹಚ್ಚಿಕೊಂಡು ಇರ್ತೀಯ ಆದ್ದರಿಂದ ನೀನು ಏನಾಗಿದ್ದೀಯ ಅಂತಂದ್ರೆ ಉತ್ತಮವಾದಂತಹ ಗಂಧವುಳ್ಳವನಾಗಿದ್ದಿ ಮತ್ತೇನಂತಂದರೆ ನೀನು ವಾಸುದೇವಾರ್ಪಿತ ಅನ್ನೇನ ಪವಿತ್ರಂ ಪುರುಷರ್ಷಭ ಭಗವಂತನಿಗೆ ನಿವೇದಿತವಾದಂತಹ ಅನ್ನವನ್ನು ಸ್ವೀಕಾರ ಮಾಡ್ತೀಯ ಆದ್ದರಿಂದ ನೀನು ಬಹಳ ಶ್ರೇಷ್ಠನಾಗಿದ್ದಿ ಆದ್ದರಿಂದ ನೀನು ನನ್ನ ಸಂಘ ಮಾಡೋದು ಸರಿಯಲ್ಲ ಮತ್ತೇನಂತಂದರೆ ನಿನ್ನ ಪಾದಗಳು ಭಗವಂತನ ಕ್ಷೇತ್ರಗಳು ತೀರ್ಥಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡಿರ್ತೀಯ ತೀರ್ಥಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡಿ ನಿನ್ನ ಪಾದಗಳು ಪವಿತ್ರವನ್ನು ಹೊಂದಿರ್ತವೆ ಇಂತಹ ಪವಿತ್ರನಾದಂತಹ ನೀನು ಈ ನನ್ನಂತಹ ದುಷ್ಟ ಸ್ತ್ರೀ ಚಂಡಾಲ ಸ್ತ್ರೀಯನ್ನು ಸಂಘ ಮಾಡೋದು ಸರಿಯಲ್ಲ ಅಂತ ಇಷ್ಟನ್ನು ಹೇಳ್ತಾಳೆ ಇಷ್ಟು ಹೇಳಿ ಸುಮ್ಮನಾಗುವುದಿಲ್ಲ ಆಕಿ ಮತ್ತು ನೀ ಹೆಂಗಿದ್ದೆ ಅಂತ ತಿಳಿಸಿಕೊಟ್ಟು ಆಕಿ ಹೆಂಗಿದ್ದಾಳ ಅಂತ ತನ್ನ ಸ್ವರೂಪವನ್ನು ಆಕಿ ತಿಳಿಸಿಕೊಡ್ತಾಳೆ ಏನಂತಂದರೆ ಮಮಾಪಿ ಶುಣು ಮಹಾಗ್ನಂ ದೇಹಸ್ಯ ಅಮಿತ ದೋಷಿಣ ಅಂತ ಏನಂತಂದರೆ ಅವಾಚ್ಯ ವಚನೇನೆಯ ಜಿಕ್ವಾಮೇ ದಕ್ಯತೆ ಸದಾ ಆಕೆ ಹೇಳಿದ್ರು ನಿನ್ನ ನಾಲಿಗೆ ಏನಾಗಿದೆ ಅಂತಂದ್ರೆ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿದೆ ಆದರೆ ನನ್ನ ನಾಲಿಗೆ ಏನಾಗಿದೆ ಅಂತಂದ್ರೆ ಕೇವಲ ಕೆಟ್ಟ ಕೆಟ್ಟ ಪದಗಳನ್ನು ಮಾತನಾಡುವುದೇ ನನ್ನ ನಾಲಿಗೆಯ ಸ್ವಭಾವವಾಗಿದೆ ಇಂತಹ ನನ್ನ ಜೊತೆಗೆ ನೀನು ಸಂಘ ಮಾಡೋದು ಸರಿಯಲ್ಲ ಮತ್ತೇನಂತಂದ್ರೆ ಸುರಾಮಾಂಸಾಶನೇವ ಜಠರಂ ಗುಲ್ಮತಾಂ ಗತಂ ನನ್ನ ನೀನು ಭಗವಂತನಿಗೆ ನಿವೇದಿತವಾದಂತಹ ಅನ್ನವನ್ನು ತಿಂತೀನಿ ನಾನಾದರೂ ಕೂಡ ಗೋಮಾಂಸ ಭಕ್ಷಣ ಸುರಾಪಾನ ಇವುಗಳನ್ನು ಮಾಡ್ತೇನೆ ಆದ್ದರಿಂದ ನೀನು ನನ್ನ ಸಂಘ ಮಾಡುವುದು ಸರಿಯಲ್ಲ ಮತ್ತು ನಿನ್ನ ಪಾದಗಳಾದರೂ ಕೂಡ ತೀರ್ಥಕ್ಷೇತ್ರಾದಿಗಳಿಗೆ ಸಂಚಾರವನ್ನು ಮಾಡಿ ಪವಿತ್ರತೆಯನ್ನು ಹೊಂದಿದೆ ಆದರೆ ನನ್ನ ಕಾಲುಗಳು ಏನಾಗಿವೆ ಅಂತಂದರೆ ಜಾರಗೃಹವನ್ನು ಕುರಿತು ಹೋಗ್ತವೆ ಆದ್ದರಿಂದ ನೀನು ನನ್ನ ಜೊತೆಗೆ ಸಂಘ ಮಾಡುವುದು ಅಷ್ಟು ಸರಿಯಲ್ಲ ಅಂತ ಈ ರೀತಿಯಾಗಿ ಹೇಳ್ತಾಳೆ ಹೇಳಿದರೂ ಕೂಡ ಇವನು ಏನೂ ಕೇಳೋದಿಲ್ಲ ಅವಳು ಇಷ್ಟೆಲ್ಲ ನೀನು ಪುಣ್ಯವನ್ನು ಮಾಡಿದ್ದೀಯಾ ಈ ಪುಣ್ಯವನ್ನು ನಾಶ ಮಾಡಿಕೊಳ್ಳಬೇಡ ಅಂತ ಇಷ್ಟೆಲ್ಲ ಹೇಳಿದರೆ ಆ ಮಾಧವ ಎನ್ನುವಂತಹ ಬ್ರಾಹ್ಮಣ ಹೇಳ್ತಾನಂತೆ ನೋಡಿ ಏನಂತಂದರೆ ತ್ವದೀಯ ಸಂಘೋ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರ ಶುಭಾವ ಅಂತ ಹೇಳ್ತಾನಂತೆ ಅಂದರೆ ಏನಂತಂದರೆ ನಿನ್ನ ಸಂಘ ಮಾಡಲಿಕ್ಕಾಗಿ ನಾನು ಇಷ್ಟು ದಿನ ಏನು ಪುಣ್ಯವನ್ನು ಮಾಡಿದ್ದೇನಲ್ಲ ಆ ಪುಣ್ಯದ ಫಲವೇ ನೀನು ನನಗೆ ಸಿಕ್ಕಿತ್ತು ಅಂತ ಹೇಳ್ತಾನಂತೆ ಅವನು ಪಂಚಯಜ್ಞಗಳನ್ನು ಮಾಡ್ತಾ ಇರ್ತಾನೆ ಮತ್ತು ಅನೇಕ ಯಾಗಗಳನ್ನು ಮಾಡ್ತಾ ಇರ್ತಾನೆ ಇಂತಹ ಇವನು ಈ ರೀತಿಯಾಗಿ ಹೇಳ್ತಾನಂತೆ ಏನಂತಂದರೆ ನಾನು ಸಿಕ್ಕಿದ್ದು ನೀನು ಸಿಕ್ಕಿದ್ದು ಏನಂತಂದರೆ ಈ ಎಲ್ಲ ನಾವು ಮಾಡಿರ್ತಕ್ಕಂತಹ ಪುಣ್ಯದಿಂದ ನೀನು ಸಿಕ್ಕಿಯಾ ಅಂತ ಈ ರೀತಿಯಾಗಿ ಹೇಳ್ತಾನಂತೆ
ಆದ್ದರಿಂದ ನಿನ್ನ ಲಜ್ಜೆಯನ್ನು ಬಿಟ್ಟು ನನ್ನ ಜೊತೆಗೆ ಸಂಘ ಮಾಡು ಅಂತ ಈ ರೀತಿಯಾಗಿ ಹೇಳಿ ಅವಳು ಎಷ್ಟು ಹೇಳಿದರೂ ಕೇಳೋದಿಲ್ಲ ಇವನು ಕೇಳದೇನೆ ಅವಳ ಜೊತೆಗೆ ಸಂಘವನ್ನು ಮಾಡಿಬಿಡ್ತಾನಂತೆ ಸಂಘವನ್ನು ಮಾಡಿದ ನಂತರ ಅವಳು ಒಂದು ಮಾತನ್ನು ಹೇಳ್ತಾಳಂತೆ ಅವನು ಏನಂತಂದರೆ ತ್ಯಜಯಜ್ಞೋಪವೀತಂ ತ್ವಮುಂಡಯಿತ್ವ ಶಿರಸ್ಥತ ಅಂತ ಏನಂತಂದರೆ ನೀನು ಈಗ ನನ್ನ ಸಂಘವನ್ನು ಮಾಡಿದ್ದೀಯ ಆದ್ದರಿಂದ ನೀನು ಚಂಡಾಲ ಜಾತಿಗೆ ಸೇರಿದವನಾಗಿದ್ದಿ ಚಂಡಾಲ ಜಾತಿಗೆ ಸೇರಿದವನಾಗಿದ್ದರಿಂದ ನೀನು ಯಜ್ಞೋಪವೀತವನ್ನು ತೆಗೆ ನಿನ್ನ ಶಿಖವನ್ನು ತೆಗೆದು ಮುಂಡನವನ್ನು ಮಾಡಿಸಿಕೊ ಮುಂಡನವನ್ನು ಮಾಡಿಸಿಕೊಂಡು ನನ್ನ ಜೊತೆಗೆ ಗೋಮಾಂಸವನ್ನು ಭಕ್ಷಣೆ ಮಾಡು ಮತ್ತೇನಂತಂದರೆ ಮಧ್ಯೋದಕಂ ಪಿಬ ಅಂತ ಹೇಳ್ತಾರೆ ಏನಂತಂದರೆ ಸುರಾಪಾನವನ್ನು ಮಾಡು ನನ್ನ ಜೊತೆ ಯಾಕಂತಂದರೆ ಇನ್ಮೇಲೆ ನೀನು ನನ್ನ ಸಂಘ ಮಾಡಿದ್ದರಿಂದ ಚಂಡಾಲತ್ವವನ್ನು ಹೊಂದಿದ್ದೀಯ ಆದ್ದರಿಂದ ನೀನು ನಿನ್ನ ಬ್ರಾಹ್ಮಣ ಜನ್ಮ ಅಂತಂದರೆ ಬ್ರಾಹ್ಮಣನಾದವನು ಯಾವ ರೀತಿಯಾಗಿರ್ತಾನೋ ಅದನ್ನು ಬಿಟ್ಟು ನೀನು ಚಂಡಾಲ ಜಾತಿಯವರು ಹೇಗಿರ್ತಾರೋ ಹಾಗೆ ಇರು ಅಂತ ಹೇಳ್ತಾಳೆ ಹೇಳಿದ ಕೂಡಲೇ ಅವನು ತದ್ವಾಕ್ಯವಾಕರಣೆ ತದಾ ತ್ವಯುಕ್ತಂ ಸರ್ವಮಾಚರನ್ ನೋಡಿ ಅವಳು ಹೇಳಿದ್ದನ್ನು ಎಲ್ಲವನ್ನೂ ಇವನು ಮಾಡ್ತಾನಂತೆ ಯಜ್ಞೋಪವೀತವನ್ನು ತೆಗಿತಾನೆ ಶಿಖೆಯನ್ನು ತೆಗಿತಾನೆ ಗೋಮಾಂಸ ಭಕ್ಷಣೆ ಸುರಾಪಾನಾದಿಗಳನ್ನು ಮಾಡ್ತಾನೆ ಈ ರೀತಿಯಾಗಿ ಎಲ್ಲವನ್ನು ಮಾಡ್ತಾ ಇರ್ತಾನಂತೆ ಈ ರೀತಿಯಾಗಿ ಕೃಷ್ಣವೇಣಿ ತೀರದಲ್ಲಿ 12 ವರ್ಷ ಇರ್ತಾನಂತೆ ಇವನು ಆ ಚಂಡಾಲ ಸ್ತ್ರೀಯ ಜೊತೆಗೆ 12 ವರ್ಷ ಆ ಚಂಡಾಲ ಸ್ತ್ರೀಯ ಜೊತೆಗೇನೆ ಕಾಲವನ್ನು ಕಳೀತಾನೆ ಕಾಲಾನಂತರದಲ್ಲಿ ಆ ಚಂಡಾಲ ಸ್ತ್ರೀ ಕುಂತಲ ಎನ್ನುವಂತಹ ಸ್ತ್ರೀ ಏನಾಗ್ತಾಳೆ ಅಂತಂದರೆ ಮರಣವನ್ನು ಹೊಂದುತ್ತಾಳೆ ಮರಣವನ್ನು ಹೊಂದಿದ ಮೇಲೆ ಇವನು ಹುಚ್ಚನಂತೆ ಆಗ್ಬಿಡ್ತಾನಂತೆ ಏನು ಮಾಡಬೇಕು ಗೊತ್ತಿಲ್ಲ ಏನೋ ವಿಚಿತ್ರ ಒಂದು ಥರ ಆಗ್ಬಿಡ್ತಾನಂತೆ ಆದ ನಂತರದಲ್ಲಿ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾನಂತೆ ಸಂಚಾರ ಕ್ರಮೇಣ ಏನಾಗ್ತದೆ ಅಂತಂದರೆ ಜ್ಞಾನಿಗಳು ಸಿಗ್ತಾರಂತೆ ಇವನಿಗೆ ಅಲ್ಲಿ ಕೃಷ್ಣವೇಣಿ ತೀರಕ್ಕೆ ಅವರು ತೀರ್ಥಕ್ಷೇತ್ರಗಳ ಸಂಚಾರವನ್ನು ಮಾಡ್ತಾ ಕ್ರಮೇಣ ಆ ಕೃಷ್ಣವೇಣಿ ತೀರಕ್ಕೆ ಬಂದಿರ್ತಾರೆ ಕೃಷ್ಣವೇಣಿ ತೀರಕ್ಕೆ ಬಂದಾಗ ಇವರನ್ನು ಅವನು ನೋಡ್ತಾನಂತೆ ನೋಡಿ ಅವರ ಜೊತೆಗೆ ಹೋಗ್ತಾನೆ ಅವರು ತಿಂದಂತಹ ಅನ್ನವನ್ನು ತಿಂದು ಅವರು ಬಿಟ್ಟಿರ್ತಾರಲ್ಲ ಅಂತಹ ಅನ್ನವನ್ನು ಇವನು ಸೇವನೆ ಮಾಡ್ತಾ ಇರ್ತಾನಂತೆ ಹೀಗೆ ಅವರ ಜೊತೆಗೆ ಅವರು ಕಪಿಲತೀರ್ಥದ ಕಡೆಗೆ ಮುಂದೆ ಹೋಗ್ತಾರೆ ಕಪಿಲತೀರ್ಥದ ಕಡೆಗೆ ಹೋದಾಗ ಇವನು ಅವರನ್ನು ಅನುಸರಣೆ ಮಾಡಿಕೊಂಡು ಹೋಗ್ತಾನಂತೆ ಹೋಗಿ ಅಲ್ಲಿ ಏನು ಮಾಡ್ತಾನಂತಂದರೆ ಈ ಯಾರು ಶ್ರೇಷ್ಠ ಬ್ರಾಹ್ಮಣರು ಜ್ಞಾನಿಗಳು ಏನು ಅವರೆಲ್ಲ ಹೋಗಿರ್ತಾರಲ್ಲ ಕಪಿಲತೀರ್ಥಕ್ಕೆ ಅಲ್ಲಿ ಆ ಕಪಿಲತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿ ಅವರು ಶ್ರಾದ್ದವನ್ನು ಮಾಡ್ತಾರಂತೆ ಅವರು ಶ್ರಾದ್ದವನ್ನು ಮಾಡೋದು ನೋಡಿ ಇವನಿಗೂ ಕೂಡ ಅನ್ನಿಸ್ತದಂತೆ ನಮ್ಮ ತಂದೆ ತಾಯಿಗಳು ತೀರಿ ಹೋಗಿದ್ದಾರೆ ಅವರದೂ ಕೂಡ ನಾನು ಶ್ರಾದ್ದವನ್ನು ಮಾಡಬೇಕು ನಾನು ಮೂಲತಃ ಬ್ರಾಹ್ಮಣ ಅಂತ ಈ ರೀತಿಯಾಗಿ ಅವನು ಮಾಡಿರ್ತಕ್ಕಂತಹ ಪಾಪದ ದೋಷ ಅವನಿಗೆ ಗೊತ್ತಾಗ್ತದಂತೆ ಗೊತ್ತಾದ ನಂತರ ಅವನು ಕೂಡ ಶ್ರಾದ್ದವನ್ನು ಮಾಡಬೇಕು ಅಂತ ಇಚ್ಛೆ ಪಡ್ತಾನೆ ಇಚ್ಛೆ ಪಟ್ಟರೆ ಇವನ ಹತ್ರ ಅಕ್ಕಿ ಇರೋದಿಲ್ಲ ಶ್ರಾದ್ದವನ್ನು ಮಾಡಲಿಕ್ಕೆ ಏನು ವಸ್ತುಗಳು ಬೇಕೋ ಅವು ಇರೋದಿಲ್ಲ ಆದರೆ ಇವನು ಶ್ರಾದ್ದವನ್ನಾದರೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಆದರೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಅಂತಂದರೆ ಅಲ್ಲಿರತಕ್ಕಂತಹ ಮಣ್ಣನ್ನು ತೆಗೆದುಕೊಂಡು ಆ ಕಪಿಲತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿರತಕ್ಕಂತಹ ಆ ಮಣ್ಣನ್ನು ತೆಗೆದುಕೊಂಡು ಅವುಗಳನ್ನೇ ಪಿಂಡವನ್ನು ಮಾಡಿ ಅವರ ತಂದೆ ತಾಯಿಗಳಿಗೆ ನೀಡ್ತಾನಂತೆ ಇದರಿಂದ ಆ ಪಿತೃಗಳು ತೃಪ್ತರಾಗ್ತಾರಂತೆ ತೃಪ್ತರಾಗಿ ಮುಕ್ತಿಯನ್ನು ಕೊಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಹೇಳ್ತಾರೆ ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ ಮೃತ್ಪಿಂಡಂ ಕೃತ್ವಾನ್ ವಿಪ್ರಹ ಪುಣ್ಯಕ್ಷೇತ್ರೇ ಪುರಾತನೆ ಏನಂತಂದರೆ ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತಾರೆ ಯಾರು ಈ ಕಪಿಲತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಆ ಕಪಿಲತೀರ್ಥದ ಸಮೀಪದಲ್ಲಿ ಶ್ರಾದ್ದಗಳನ್ನು ಮಾಡ್ತಾರೋ ಅಂಥವರು ಏನಾಗ್ತಾರಂತಂದರೆ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಇವನು ಕೂಡ ಅವರ ತಂದೆ ತಾಯಿಯ ಶ್ರಾದ್ದವನ್ನು ಅಲ್ಲಿ ಏನೇ ಮಾಡ್ತಾನೆ ಮಾಡಿದ ನಂತರದಲ್ಲಿ ಅವರು ಮುಕ್ತಿಯನ್ನು ಹೊಂದುತ್ತಾರಂತೆ ಇಲ್ಲಿ ಏನಂತಂದರೆ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು ನಾವು ಹಿಂದೆ ಹೇಳಿದರೆ ಏನಂತಂದರೆ ಈ ಮಾಧವ ಎನ್ನುವಂತಹ ಬ್ರಾಹ್ಮಣ ಏನಾಗಿದ್ದ ಅಂತ ತಿಳಿಸಿಕೊಟ್ರು ಪಂಚಯಜ್ಞಗಳನ್ನು ಮಾಡ್ತಾ ಇದ್ದ ಪ್ರತಿನಿತ್ಯದಲ್ಲಿಯೂ ಕೂಡ
ಮತ್ತೇನಂತಂದರೆ ಯಾಗಾದಿಗಳನ್ನು ಮಾಡ್ತಾ ಇದ್ದ, ಉತ್ತಮ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡವನಾಗಿದ್ದ ಇವನು. ಇಂತಹ ಈ ಬ್ರಾಹ್ಮಣ ಈ ಚಂಡಾಳ ಸ್ತ್ರೀ ಜೊತೆಗೆ ಹೋಗುವುದು ಅಂತಂದರೆ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಇಷ್ಟೆಲ್ಲ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ, ಎಲ್ಲವನ್ನೂ ತಿಳಿದುಕೊಂಡಿದ್ದರೂ ಕೂಡ ಈ ಪರಸ್ತ್ರೀ ಸಂಘವನ್ನು ಮಾಡ್ತಾನೆ ಅಂತಂದರೆ ಏನು ಇದರ ಅರ್ಥ ಅಂತಂದರೆ, ಇಲ್ಲಿ ಒಂದು ಶಾಸ್ತ್ರದ ವಿಚಾರ ಉಂಟು. ಈಗ ಮುಕ್ತಿಯಾಗುವ ಹೊತ್ತಿನಲ್ಲಿ ಎರಡಿರ್ತದೆ, ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮ ಅಂತ ಬರ್ತದೆ. ಇದರಲ್ಲಿ ಏನಂತಂದರೆ ಪ್ರಾರಬ್ಧ ಕರ್ಮ ನಾವು ಏನಂತಂದರೆ ಅದನ್ನು ಅನುಭವಿಸೇನೇ ಹೋಗಬೇಕು, ಅದನ್ನು ಅನುಭವಿಸದೇನೆ ನಮಗೆ ಮುಕ್ತಿ ಅನ್ನೋದಾಗುವುದಿಲ್ಲ. ಇನ್ನು ಅಪ್ರಾರಬ್ಧ ಕರ್ಮ ಎನ್ನುವುದೇನಿರ್ತದಲ್ಲ ಅದನ್ನು ಭಗವಂತ ನಾಶ ಮಾಡಿಬಿಡ್ತಾನೆ. ಆದರೆ ಈಗ ಪ್ರಾರಬ್ಧ ಕರ್ಮ ಏನಿದೆಯೋ ಇದನ್ನು ಅನುಭವಿಸಲೇಬೇಕು ಅಂತ ಇದೆ. ಆದ್ದರಿಂದ ಈ ಯಾವ ಈ ಮಾಧವ ಎನ್ನುವಂತಹ ಬ್ರಾಹ್ಮಣನಿಗೆ ಏನಿರ್ತದೆ ಅಂತಂದರೆ ಈ ಪ್ರಾರಬ್ಧ ಕರ್ಮ ಇರ್ತದೆ. ಏನು ಪ್ರಾರಬ್ಧ ಕರ್ಮ ಅಂತಂದರೆ 12 ವರ್ಷ ಕೃಷ್ಣವೇಣಿ ತೀರದಲ್ಲಿ ಆ ಚಂಡಾಲ ಸ್ತ್ರೀ ಜೊತೆಗೆ ಇರೋದೇ ಇವನ ಪ್ರಾರಬ್ಧ ಕರ್ಮವಾಗಿರ್ತದೆ. ಈ ರೀತಿಯಾದಂತಹ ಪ್ರಾರಬ್ಧ ಕರ್ಮ ಇವನಿಗೆ ಏಕೆ ಬಂತು ಅಂತಂದರೆ ಕೆಲವೊಮ್ಮೆ ಆಗ್ತದೆ. ಏನಂತಂದರೆ ಭಗವಂತ ಏನು ಮಾಡ್ತಾನೆ ಅಂತಂದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಗೆ ಫಲವನ್ನು ಕೊಡ್ತಾನೆ. ಈಗ ಅವರ ಯೋಗ್ಯತೆ ಮೀರಿ ಅವರು ಪುಣ್ಯವನ್ನು ಮಾಡಿದರೂ ಕೂಡ ಅದನ್ನು ಸಮ ಮಾಡ್ತಾನೆ. ಅವರ ಪುಣ್ಯ ಅವರ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ಪುಣ್ಯ, ಅವರ ದುಃಖವೂ ಕೂಡ ಅದೇ ರೀತಿಯಾಗಿ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಏನಾಗಿತ್ತಂತಂದರೆ ಅವನ ಪುಣ್ಯ ಬಹಳ ಆಗಿತ್ತಂತೆ. ಅವನ ಪುಣ್ಯ ಬಹಳವಾಗಿದ್ದಕ್ಕೆ ಅದನ್ನು ಸಮ ಮಾಡಲಿಕ್ಕಾಗಿ ಈ ರೀತಿಯಾದಂತಹ ಕಾರ್ಯವನ್ನು ಭಗವಂತ ಮಾಡಿಸಿದ ಅಂತ ನಾವು ತಿಳ್ಕೋಬೇಕು. ಇದಕ್ಕೆ ಒಂದು ದೃಷ್ಟಾಂತವನ್ನು ಹೇಳಬೇಕು ಎಂದರೆ, ಈಗ ತ್ರೇತಾಯುಗದಲ್ಲಿ ರಾಮನೊಡನೆ ಲಕ್ಷ್ಮಣನಿರ್ತಾನೆ. ಈ ಲಕ್ಷ್ಮಣ ಏನು ಮಾಡ್ತಾನೆ ಅಂತಂದರೆ ಆ ರಾಮದೇವರಾಗಿ ಅವತರಿಸಿದಾಗ ಭಗವಂತನ ಎಲ್ಲ ಕಾರ್ಯಗಳನ್ನೂ ಮಾಡ್ತಾ ಇರ್ತಾನೆ ಅವನ ಜೊತೆಗೆ ಇದ್ದು. ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಲಕ್ಷ್ಮಣ ಭಗವಂತನ ಜೊತೆಗೆ ಇರ್ತಾನೆ, ಭಗವಂತನ ಜೊತೆಗೆ ಇದ್ದು ಅನೇಕ ಸೇವೆಗಳನ್ನು ಮಾಡ್ತಾ ಇರ್ತಾನೆ. ಈ ಲಕ್ಷ್ಮಣ ಯಾರಂತಂದರೆ ಶೇಷದೇವರ ಅವತಾರ, ಶೇಷದೇವರ ಅವತಾರನೇ ಈ ಲಕ್ಷ್ಮಣ. ಇವನು ಯಾವಾಗಲೂ ಕೂಡ ಭಗವಂತನ ಸೇವೆಯನ್ನು ಮಾಡ್ತಾನೆ. ಅದಕ್ಕೆ ಅವನಿಗೆ ಅವನ ಯೋಗ್ಯತೆ ಎಷ್ಟಿದೆಯೋ ಅದಕ್ಕಿಂತ ಮೀರಿ ಆ ಅವನ ಯೋಗ್ಯತೆಯನ್ನು ಮೀರಿ ಅವನಿಗೆ ಏನಾಗ್ತದೆ ಅಂತಂದರೆ ಪುಣ್ಯ ಅನ್ನೋದು ಬಂದುಬಿಡ್ತದೆ. ಆದ್ದರಿಂದ ಅವನ ಯೋಗ್ಯತೆಗೆ ಎಷ್ಟೋ ಅಷ್ಟೇ ಪುಣ್ಯವನ್ನು ಕೊಡಬೇಕು. ಅದಕ್ಕಾಗಿ ಭಗವಂತ ಏನು ಮಾಡ್ತಾನಂತಂದರೆ ಮುಂದೆ ದ್ವಾಪರ ಯುಗದಲ್ಲಿ ಈ ಲಕ್ಷ್ಮಣನೇ ಏನಾಗ್ತಾನೆ ಅಂತಂದರೆ ಬಲರಾಮನಾಗಿ ಅವತಾರವನ್ನು ಮಾಡ್ತಾನೆ. ಬಲರಾಮನಾಗಿ ಹುಟ್ಟಿದಾಗ ಇಲ್ಲೇನಂತಂದರೆ ಅಲ್ಲಿ ರಾಮನ ತಮ್ಮನಾಗಿ ಲಕ್ಷ್ಮಣ ಹುಟ್ಟಿದ್ದ, ಇಲ್ಲಿ ಆ ಭಗವಂತ ಕೃಷ್ಣನ ಅಣ್ಣನಾಗಿ ಬಲರಾಮ ಹುಟ್ಟುತ್ತಾನೆ. ಹುಟ್ಟಿ ಇವನು ಅಣ್ಣ ಭಗವಂತನ ಅಣ್ಣ ಅಣ್ಣ ಅಂತ ಈ ರೀತಿಯಾಗಿ ಕರೆಯೋದ್ರಿಂದ ಅವನ ಪುಣ್ಯ ಎಷ್ಟಿತ್ತೋ ಅಷ್ಟೇ ಆಗ್ತದೆ. ಆದ್ದರಿಂದ ಅವನ ಯೋಗ್ಯತೆ ಎಷ್ಟೋ ಅಷ್ಟೇ ಪುಣ್ಯ ಅವನಿಗೆ ಸಿಗ್ತದೆ. ಈ ರೀತಿಯಾಗಿ ಭಗವಂತ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅಂತ ತಿಳಿಯಬೇಕು. ಹೊರತು ಇವನು ಚಂಡಾಲ ಸ್ತ್ರೀ ಜೊತೆಗೆ ಇದ್ದ ಅಂತಂದ್ರೆ ಇವನು ಸರಿಯಾದ ಜ್ಞಾನ ಮಾಡಿಕೊಂಡಿಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂತ ಈ ರೀತಿಯಾಗಿ ತಿಳಿಯೋದು ಸರಿಯಲ್ಲ ಅಂತ ತಿಳಿಯಬೇಕು. ಇನ್ನು ಅಲ್ಲಿ ಆ ಕಪಿಲ ತೀರ್ಥದಲ್ಲಿ ಅವನು ಶ್ರಾದ್ದಾದಿಗಳನ್ನು ಮಾಡಿದ್ದಾನೆ. ಮಾಡಿದ ಮರುದಿವಸ ಆ ಎಲ್ಲ ಜ್ಞಾನಿಗಳು ರಾಜರುಗಳು ಸೇರಿ ಏನು ಮಾಡ್ತಾ ಇದ್ದಾರಂತಂದರೆ ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದಾರೆ ಮೇಲೆ. ವರಾಹಸ್ವಾಮಿಯ ದರ್ಶನವನ್ನು ಮಾಡಬೇಕು ಅಂತ ಬೆಟ್ಟವನ್ನು ಹತ್ತಿ ಹೋಗಬೇಕು ಅಂತ ಮೆಟ್ಟಿಲುಗಳಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮಾಡಿ ಹೋಗುವಂತಹ ಸಮಯದಲ್ಲಿ ಇವನೂ ಕೂಡ ಅವರ ಜೊತೆಗೆ ಹೋಗಲು ಸಿದ್ಧನಾಗಿದ್ದಾನೆ. ಹೋಗುವಂತಹ ಹೊತ್ತಿನಲ್ಲಿ ಇವನು ಆ ಬೆಟ್ಟದ ಸ್ಪರ್ಶವನ್ನು ಮಾಡಿದ್ದಾನೆ. ಆ ಬೆಟ್ಟದ ಸ್ಪರ್ಶವನ್ನು ಮಾಡಿದ ತಕ್ಷಣದಲ್ಲಿ ಇವನಿಗೆ ಏನಾಗಿದೆ ಅಂತಂದರೆ ಇವನು ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ನಾಶ ಆಗಲಿಕ್ಕೆ ಶುರುವಾಗಿದೆ. ಅದಕ್ಕೆ ಹೇಳ್ತಾರೆ ಹೇಗಿತ್ತು ಅಂತ, ಮಾಧವಶ್ಯ ಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣ ಅಂತಂತೆ. ಈಗ ದೇಹದಲ್ಲಿ ಒಂದು ನೊಣ ಹೋದಾಗ ಒಳಗೆ ನಮಗೆ ತ್ರಾಸಾಗ್ತದೆ, ಕಷ್ಟ ಆಗ್ತದೆ. ಆ ಕಷ್ಟ ಯಾವ ರೀತಿಯಾಗಿರ್ತದೋ ಆ ರೀತಿಯಾದಂತಹ ಕಷ್ಟ ಆ ಮಾಧವ ಬ್ರಾಹ್ಮಣನಿಗೆ ಆಗಲಿಕ್ಕೆ ಶುರುವಾಯಿತಂತೆ. ಯಾಕಂತಂದರೆ ಈ ಪಾಪ ಈ ಬೆಟ್ಟವನ್ನು ಹತ್ತೋದ್ರಿಂದ ಅವನ ಪಾಪಗಳೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ಆದ್ದರಿಂದ ಈ ಪಾಪ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಹೋದಂಗೆ ಇವನಿಗೇನಾಗ್ತದೆ ಅಂತಂದರೆ ಇವನು ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ
ವಮನ ರೂಪದಲ್ಲಿ ಹೊರಗಡೆ ಬರ್ತದೆ ಅಂತಂದ್ರೆ ವಾಂತಿ ಅಂತೇವಲ್ಲ ಆ ವಮನ ಆ ವಾಂತಿಯ ರೂಪದಲ್ಲಿ ಎಲ್ಲವೂ ಕೂಡ ಹೊರಗಡೆ ಬಂದು ಇವನ ಪಾಪ ಎಲ್ಲವೂ ಕೂಡ ನಾಶವಾಗಿದೆ ಅದರ ದುರ್ಗಂಧ ಎಲ್ಲ ಕಡೆಗೂ ಹೊರಡುತ್ತಂತೆ ಅಷ್ಟು ಕೆಟ್ಟ ದುರ್ಗಂಧವು ಬರ್ತಾ ಇತ್ತಂತೆ ಇವನ ಪಾಪಗಳೆಲ್ಲವೂ ಕೂಡ ಹೋಗಿ ಇವನಿಗೆ ಇವನ ಪಾಪಗಳನ್ನು ಎಲ್ಲವೂ ಹೋಗ್ತದೆ ಹೋಗೋದನ್ನು ನೋಡಲಿಕ್ಕೆ ಆಕಾಶದಲ್ಲಿ ಎಲ್ಲ ದೇವತೆಗಳು ಕೂಡ ಬಂದು ನಿಂತಿರ್ತಾರಂತೆ ಬಂದು ನಿಂತಿರ್ತಾರೆ ಆಗ ಬ್ರಹ್ಮದೇವರು ಇವನಿಗೆ ಹೇಳ್ತಾರಂತೆ ಏನಂತಂದರೆ ನೀನು ನಿನ್ನ ಪಾಪಗಳೆಲ್ಲವೂ ಕೂಡ ನಾಶವಾಗಿದೆ ನಾಶವಾಗಿದೆ ಈಗ ನೀನು ಏನು ಮಾಡಂತಂದರೆ ಮೇಲ್ಗಡೆ ಹೋಗಿ ಬೆಟ್ಟವನ್ನು ಏರಿ ಅಲ್ಲಿ ವರಾಹಸ್ವಾಮಿಯ ದರ್ಶನವನ್ನು ಪಡೆದು ಈ ದೇಹವನ್ನು ಬಿಡು ಅಂತ ಈ ರೀತಿಯಾಗಿ ಹೇಳ್ತಾರಂತೆ ಈ ರೀತಿ ಮುಂದೆ ಏನಾಗ್ತೀಯ ಅಂತಲೂ ಕೂಡ ಬ್ರಹ್ಮದೇವರು ತಿಳಿಸ್ತಾರಂತೆ ಏನಂತಂದರೆ ಪಾಂಡವಾನಾಂಶ ದೌಹಿತ್ರ ಕುಲೆ ಜಾತೋತಿ ಕೀರ್ತಿಮಾನ್ ಅಂತ ಹೇಳ್ತಾರಂತೆ ಏನಂತಂದರೆ ನೀನು ಮುಂದೆ ಪಾಂಡವರ ಹೆಣ್ಣು ಮಕ್ಕಳ ಸಂತಾನದಲ್ಲಿ ಬರ್ತೀಯ ಬಂದಂತಹ ನೀನು ಸುಧರ್ಮ ಎನ್ನುವಂತಹ ಒಬ್ಬ ರಾಜ ಆ ರಾಜನ ಮಗನಾಗಿ ನೀನು ಹುಡ್ತೀಯ ನಿನಗೆ ಆಕಾಶರಾಜ ಅಂತ ಈ ರೀತಿಯಾಗಿ ಹೆಸರನ್ನು ಇಡ್ತಾರೆ ಅಂತ ಈ ರೀತಿಯಾಗಿ ಹೇಳಿ ಮುಂದೆ ನಿನಗೆ ನೀನು ಆಕಾಶರಾಜನಾಗಿ ಹುಟ್ಟಿದಾಗ ನಿನಗೆ ಏನಾಗುತ್ತದೆ ಅಂತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿನಗೆ ಮಗಳಾಗಿ ಸಿಗುತ್ತಾಳೆ ಆ ಭಗವಂತನೇ ಏನಾಗ್ತಾನಂತಂದರೆ ನಿನಗೆ ಅಳಿಯನಾಗಿ ಬರ್ತಾನೆ ಅಂತ ಈ ರೀತಿಯಾಗಿ ಬ್ರಹ್ಮದೇವರು ಹೇಳ್ತಾರೆ ಇನ್ನು ಈ ರೀತಿಯಾಗಿ ಹೇಳಿ ಅವರು ಹೋಗ್ತಾರಂತೆ ಮುಂದೆ ಇವನು ಅಲ್ಲಿ ವರಾಹಸ್ವಾಮಿಯ ದರ್ಶನವನ್ನು ಮಾಡಿ ದೇಹತ್ಯಾಗವನ್ನು ಮಾಡ್ತಾನೆ ಈ ಇವನ ಪಾಪವನ್ನು ಕಳೆದಿದ್ದಕ್ಕಾಗಿ ಈ ಪರ್ವತಕ್ಕೆ ಏನನ್ನು ಕರೀತಾರಂತಂದರೆ ವೆಂಕಟಾಚಲ ಅಂತ ಕರೀತಾರಂತೆ ಅದನ್ನ ಹೇಳ್ತಾರೆ ಸರ್ವಪಾಪಾನಿ ವೇಂ ಪ್ರಾಹು ಕಟಸ್ಥ ದಾಹ ಉಚ್ಚತೆ ತಸ್ಮಾತ್ ವೆಂಕಟಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್ ಅಂತ ಹೇಳ್ತಾರೆ ಏನಂತಂದರೆ ಸರ್ವ ಪಾಪಗಳಿಗೂ ಕೂಡ ವೇಮ್ ಅಂತ ಕರೀತಾರಂತೆ ವೇಮ್ ಅಂತಂದರೆ ನಮ್ಮ ಪಾಪಗಳು ಸರ್ವ ಪಾಪಗಳಿಗೆ ವೇಮ್ ಅಂತ ಕರೀತಾರೆ ಕಟಸ್ಥ ದಾಹ ಉಚ್ಚತೆ ಈ ಪಾಪಗಳನ್ನು ನಾಶ ಮಾಡ್ತದೆ ಆದ್ದರಿಂದ ವೆಂಕಟ ಅಂತ ಈ ರೀತಿಯಾಗಿ ಇದಕ್ಕೆ ಕರೀತಾರೆ ಅಂತ ಹೇಳ್ತಾರೆ ಆದ್ದರಿಂದ ಏನಂತಂದ್ರೆ ಇಂತಹ ಪರ್ವತಕ್ಕೆ ಈ ಮಾಧವನ ಬ್ರಾಹ್ಮಣನ ಎಲ್ಲ ಪಾಪಗಳನ್ನು ನಾಶ ಮಾಡಿದ್ದಕ್ಕಾಗಿ ಈ ಪರ್ವತಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು ಅಂತ ಈ ರೀತಿಯಾಗಿ ಶತಾನಂದ ಮುನಿಗಳು ಜನಕರಾಜನಿಗೆ ತಿಳಿಸ್ತಾರೆ ನೋಡ್ರಿ ನಾವು ಹೋಗ್ತೇವೆ ವೆಂಕಟಗಿರಿ ತಿರುಪತಿ ತಿರುಮಲಕ್ಕೆ ಭಗವಂತನ ದರ್ಶನಕ್ಕಾಗಿ ಹೋಗ್ತೇವೆ ಇದರಿಂದ ಗೊತ್ತಾಗ್ತದೆ ಆ ಪರ್ವತದ ಎಷ್ಟು ಪುಣ್ಯಕ್ಷೇತ್ರವಾಗಿದೆ ಅಲ್ಲಿ ನಾವು ಮಾಡುವಂತಹ ಒಂದೊಂದು ಕರ್ಮವೂ ಕೂಡ ಅನಂತ ಅನಂತ ಫಲವನ್ನು ಕೊಡ್ತದೆ ನಾವು ಆ ಪರ್ವತಕ್ಕೆ ಹೋದಾಗ ಏನೋ ಹಾಳು ಹರಟೆ ಹೊಡೆಯುವುದು ಅಥವಾ ಅಲ್ಲಿರತಕ್ಕಂತಹ ನಿಸರ್ಗವನ್ನು ನೋಡುತ್ತಾ ನಿಂತು ಬಿಡೋದು ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದು ಬಿಟ್ಟು ಅಲ್ಲಿ ನಾವು ಈ ರೀತಿಯಾದಂತಹ ಅನುಸಂಧಾನವನ್ನು ಮಾಡಬೇಕಂತೆ ಏನಂತಂದರೆ ಈ ಬೆಟ್ಟ ಏನಾಗಿದೆ ಅಂತಂದ್ರೆ ನಮ್ಮ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡ್ತದೆ ಅಂತಹ ಬೆಟ್ಟ ನಾವು ಮೆಟ್ಟಿಲವನ್ನು ಹತ್ಕೊಂಡು ಹೋಗ್ತಾ ಇರ್ತೇವೆ ಬೆಟ್ಟವನ್ನು ಅಂತಹ ಸಮಯದಲ್ಲಿ ಈ ರೀತಿಯಾಗಿ ಮಾಡಬೇಕು ಒಂದನೇದ್ದು ಏನಂತಂದ್ರೆ ಆ ಬೆಟ್ಟದ ಮೇಲೆ ನಾವು ಪಾದಸ್ಪರ್ಶ ಮಾಡುವುದೇ ತಪ್ಪು ಆದರೂ ಕೂಡ ಬೇರೆ ಗತಿ ಇಲ್ಲ ಅಂತ ತಿಳಿದುಕೊಂಡು ಬೆಟ್ಟವನ್ನು ಹತ್ತುವ ಮುಂದೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಹೋಗ್ಬೇಕಂತೆ ಏನಂತಂದರೆ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಬೆಟ್ಟ ಇದು ಅಂತ ಅನುಸಂಧಾನವನ್ನು ಮಾಡಿ ಮತ್ತು ಇಲ್ಲಿ ಇರತಕ್ಕಂತಹ ಎಲ್ಲ ಗಿಡಗಳು ಮರಗಳು ದೇವತೆಗಳೇ ಇದ್ದಾರೆ ಇದರಲ್ಲಿ ಬೇಕಾದಷ್ಟು ಜನ ದೇವತೆಗಳು ಅಲ್ಲಿ ವಾಸವಾಗಿದ್ದಾರೆ ಅಂತ ಈ ರೀತಿಯಾಗಿ ನಾವು ಅನುಸಂಧಾನವನ್ನು ಮಾಡಬೇಕಂತೆ ಆಮೇಲೆ ಈಗ ಹೇಳ್ತಾರೆ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸ್ತಾರೆ ಏನಂತಂದರೆ ಈಗೂ ಕೂಡ ಸ್ವಾಮಿ ಪುಷ್ಕರಣಿಯಲ್ಲಿ ದೇವತೆಗಳು ಪ್ರತಿನಿತ್ಯದಲ್ಲಿಯೂ ಕೂಡ ಅರುಣೋದಯ ಕಾಲದಲ್ಲಿ ಬಂದು ಸ್ನಾನಾದಿಗಳನ್ನು ಮಾಡಿಕೊಂಡು ಹೋಗ್ತಾರಂತೆ ಅಂತಹ ದೇವಾನುದೇವತೆಗಳು ಅಲ್ಲಿ ಬಂದು ಸ್ನಾನವನ್ನು ಮಾಡ್ತಾರೆ ಅಂತ ಈ ರೀತಿಯಾದಂತಹ ಅನುಸಂಧಾನವನ್ನು ನಾವು ಮಾಡಬೇಕು ಅಂತ ತಿಳಿತದೆ ಇನ್ನು ವೆಂಕಟಾಚಲದ ಮಹಿಮೆಯನ್ನು ಕೇಳಿದ್ವಿ ನಾವು ಈ ಕೇಳಿದರ ಫಲ ಏನು ಅಂತ ತಿಳಿಸ್ತಾರೆ ಏನಂತಂದರೆ ಫಲಂ ಭವೇ ಧ್ರುವಂ ಗಂಗಾ ಸೇತು ಯುತ ಸಹಸ್ರಧಂ ಅಂತ ಏನಂತಂದರೆ ಗಂಗಾ ಸೇತು ಅಂತಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮಗೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಬರ್ತದಂತೆ ಏನು ಕೇವಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಮಸೇತು ಅಂತಂದರೆ ಎಲ್ಲಿ ಅಂತಂದರೆ ರಾಮೇಶ್ವರ ಆ ರಾಮೇಶ್ವರದಲ್ಲಿ
ಹೋಗಿ ಅಲ್ಲಿ ತೀರ್ಥಕ್ಷೇತ್ರಾದಿಗಳಿಗೆ ಸಂಚಾರವನ್ನು ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ. ಕೇವಲ ಒಂದು ಬಾರಿ ಹೋದರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟಲ್ಲ, ಸಾವಿರ ಬಾರಿ ಹೋದರೆ ನಮಗೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ಕೇವಲ ಈ ವೆಂಕಟಾಚಲ ಮಹಾತ್ಮೆಯನ್ನು ಕೇಳಿದರೆ ಬರ್ತದೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಶತಾನಂದ ಮುನಿಗಳು. ಮುಂದೆ ಏನಾಯಿತು ಅಂತ ನಾಳೆ ತಿಳಿಯೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣ ವಸ್ತು ಅನೇನ ಭಾವಯತ್ಪುಣ್ಯಂ ತದಾಪ್ನಂತು ಗುರುಗುಮ್ಮ.